ಅದಾದ ಮೇಲೆ ಹಿರಿಯ ಮುಖಂಡರಾದಂತ ಶಾಮನೂರ್ ಶಿವಶಂಕರ್ನವರು ಹಾಗೆ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಹಾಗೆ ಶ್ರೀಯುತ ಸಿದ್ದರಾಮಯ್ಯನವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋರಿದ್ದಾರೆ ಸೊ ದಯಮಾಡಿ ಗೊಂದಲ ಮಾಡಬೇಡಿ ವೇದಿಕೆಯಲ್ಲಿ ಪ್ಲೀಸ್ ಹಾಗೇನೆ ಸಿದ್ದರಾಮಯ್ಯನವರ ಕಡೆಯಿಂದ ರಾಹುಲ್ ಗಾಂಧಿ ಅವರಿಗೆ ಶ್ರೀಮತಿ ಇಂದಿರಾ ಗಾಂಧಿ ಅವರ ಸ್ಟ್ಯಾಚ್ಯೂನ ಅರ್ಪಿಸ್ತಾ ಇದ್ದಾರೆ ನಮಗೆಲ್ಲ ಗೊತ್ತಿದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿ ದೇಶಕ್ಕೆ ಬಹಳ ದೊಡ್ಡ ಸೇವೆಯನ್ನು ಸಲ್ಲಿಸಿದ್ದಾರೆ ತ್ಯಾಗ ಮತ್ತು ಹೋರಾಟಗಳನ್ನು ಮಾಡಿದ್ದಾರೆ ದೇಶವನ್ನು ಬಲಿಷ್ಠ ಮಾಡಲಿಕ್ಕಾಗಿ ಬಡವರಿಗಾಗಿ ರೈತರಿಗಾಗಿ ಬಹಳ ದೊಡ್ಡ ಕಾರ್ಯಕ್ರಮಗಳನ್ನು ಬ್ಯಾಂಕುಗಳ ರಾಷ್ಟ್ರೀಕರಣವನ್ನು ಮಾಡುವಂಥದ್ರ ಜೊತೆಗೆ ಹಸಿರು ಕ್ರಾಂತಿಯನ್ನು ಮಾಡುವಂಥದ್ರ ಮುಖಾಂತರ ದೇಶ ಪ್ರಗತಿಯ ದಿಕ್ಕಿನಲ್ಲಿ ಹೋಗ್ತಕ್ಕಂಥ ರೀತಿಯಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ನಮ್ಮೆಲ್ಲರಿಗೂ ದೇಶದ ಆಡಳಿತ ಮತ್ತು ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಅವರು ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಹೊಸ ಸಿದ್ಧಾಂತವನ್ನು ಕೂಡ ನೀಡಿದಂಥವರು ಶ್ರೀಮತಿ ಇಂದಿರಾ ಗಾಂಧಿ ಈಗ ಸನ್ಮಾನ್ಯ ಶಾಮನೂರ್ ಶಿವಶಂಕರ್ನವರು ಹಾಗೂ ಸನ್ಮಾನ್ಯ ಎಸ್ಎಸ್ ಮಲ್ಲಿಕಾರ್ಜುನ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ತದನಂತರ ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನವನ್ನು ಮಾಡಲಿದ್ದಾರೆ ತದನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಭಿನಂದನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ವೇದಿಕೆ ಮೇಲೆ ತಳ್ಳಾಡಬೇಡ್ರಿ ಅವರಿಗೆ ಮುಖಂಡರಿಗೆ ಅದನ್ನ ಕಂಚಿನ ಶ್ರೀಮತಿ ಇಂದಿರಾ ಗಾಂಧಿ ಗಟ್ಟಿ ವ್ಯಕ್ತಿತ್ವದ ನಾಯಕತ್ವ ಇದ್ದಂಥವರು ಕಂಚಿನ ಪ್ರತಿಮೆಯನ್ನು ಅನಾವರಣ ಮಾಡಿದ್ದಾರೆ ಅದನ್ನು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರಿಗೆ ಅರ್ಪಣೆಯನ್ನು ಮಾಡಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಇವತ್ತಿಗೂ ಕೂಡ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ದೇಶಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅತ್ಯಂತ ಸತ್ವಯುತವಾಗಿ ಗಟ್ಟಿ ನಾಯಕತ್ವದಿಂದ ಅಪಾರವಾದಂಥ ಆಡಳಿತ ಮತ್ತು ಅಭಿವೃದ್ಧಿಯನ್ನು ಅವರು ಸಾಧಿಸಿದ್ದಾರೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಸ್ಮರಿಸ್ಕೋಬೇಕಾಗತ್ತೆ ಸೊ ಸಲ್ಯೂಟ್ ಶ್ರೀಮತಿ